ಗಲತ್ಗಾ ಗ್ರಾಮದಲ್ಲಿ ಕೊರೋನಾ ಸೋಂಕು ಹರಡದಂತೆ ಗ್ರಾಮಸ್ಥರಿಗೆ ಅರಿವು ಮೂಡಿಸುವ ಕಾರ್ಯ ಇತ್ತೀಚೆಗೆ ಜರುಗಿತು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಿಕೆ ಮತ್ತು ಗ್ರಾಮಸ್ಥರಲ್ಲಿ ಕೊರೋನಾ ಕುರಿತು ಜಾಗೃತಿ ಮೂಡಿಸುವ ಕಾರ್ಯ ಗ್ರಾಮಸ್ಥರಿಂದ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರತಿಯೊಂದು ಬೀದಿಗಳಲ್ಲಿ ಕ್ರಿಮಿನಾಶಕ ಸಿಂಪಡಣೆ ಮಾಡಲಾಯಿತು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಕಾಂತ್ ಬನ್ನೆ, ರಾಜು ಪಾಟೀಲ್, ಬಾಬಾ ಜಾಧವ್, ಗುಂಡು ಪಾಟೀಲ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭಾರತ ದೇಶ ತುಂಬೆಲ್ಲ ಈ ಕೊರೋನಾ ವೈರಸ್ ಭಯಂಕರ ರೋಗ ಹರಡ್ತಕ್ಕಂಥ ಸಂದರ್ಭದಲ್ಲಿ March 22 ಭಾರತ ಬಂದ್ ಮತ್ತು ಲಾಕ್ಡೌನ್ ಘೋಷಣೆ ಮಾಡಿದಾಗ ದೇಶದ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಗಳತ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಅನೇಕ ನಮ್ಮ ಗಳತ ಗ್ರಾಮದ ಸ್ವಯಂ ಸೇವಕರ ಒಂದು ವಿಚಾರದಲ್ಲಿ ನಾವು ಪ್ರಪ್ರಥಮವಾಗಿ ಈ ಕೊರೋನಾ ವೈರಸ್ ನಮ್ಮ ಗಳತ ಗ್ರಾಮಕ್ಕೆ ಹರಡದಂತೆ ಯಾವ ರೀತಿ ಒಂದು ಕ್ರಮಗಳನ್ನು ನಾವು ಜರುಗಿಸಬೇಕು ಮತ್ತು ಜನತೆಗೆ ಮನೆ ಮನೆಗೆ ಹೋಗಿ ಆ ಸಂದೇಶನ ಮುಟ್ಟತಕ್ಕಂಥ ಕಾರ್ಯ ನಡೀಬೇಕಂತ ವಿಚಾರ ಮಾಡಿದಾಗ ನಾವು ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗ, ಅಂಗನವಾಡಿ ಆಶಾ ಕಾರ್ಯಕರ್ತರು ಹಾಗೂ ವೈದ್ಯಾಧಿಕಾರಿಗಳು ಮತ್ತು ಸ್ವಯಂ ಸೇವಕರನ್ನು ಎಲ್ಲ ಕರೆಸಿಕೊಂಡು ಊರಿನ ಪ್ರತಿಯೊಂದು ಮುಖ್ಯ ರಸ್ತೆಗಳು, ಸರ್ಕಲ್ಗಳು ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೆ ಮುಟ್ಟುವಂತೆ ನಾವು ಜಾಥಾನ ಮಾಡಿದವು. ಕೊರೋನಾ ವೈರಸ್ ಇದು ಮನುಷ್ಯನ ಮನುಷ್ಯ ಸಾಯ್ತಕ್ಕಂಥ ಭಯಂಕರ ರೋಗ ಇದೆ, ತಾವು ಮನೆಯಲ್ಲಿನ ಉಳಿದುಕೊಳ್ಳ್ರಿ, ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅಂತೇಳಿ ಪ್ರತಿಯೊಂದು ಮುಂಜಾನೆ ಸಾಯಂಕಾಲ ಒಂದು 4-5 ದಿನಗಳವರೆಗೆ ನಾವು ಪ್ರತಿನಿತ್ಯ ಎಲ್ಲ ಸದಸ್ಯರು ಕೂಡಿ ಎಲ್ಲ ಸಿಬ್ಬಂದಿಗಳು ಕೂಡಿ ನಾವು ಒಂದು ಧ್ವನಿ ವರ್ಧಕ ಮುಖಾಂತರ ಪ್ರತಿಯೊಬ್ಬರಿಗೆ ನಾವು ಈ ಸಂದೇಶ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯ ಮಾಡಿದ್ವು. ಅದಾದ ತಕ್ಷಣ ಈ ಒಂದು ಪ್ರತಿಯೊಂದು ನಮ್ಮ ಗ್ರಾಮದಲ್ಲಿ ಈ ಅಂಗಡಿ ಮುಂಗಟ್ಟುಗಳನ್ನು ಜನದಟ್ಟಣೆ ಆಗ್ತಕ್ಕಂಥ ಪ್ರತಿಯೊಬ್ಬ ಅಂಗಡಿ ಮಾಲೀಕರನ್ನ ಕರೆಸಿ ಅವರಿಗೆ ಮಂದಿ ಒಂದು ಸಾಮೂಹಿಕ ಡಿಸ್ಟೆನ್ಸ್ ಅಂದ್ರೆ ಸಾಮಾಜಿಕ ಒಂದು ಡಿಸ್ಟೆನ್ಸ್ ಇರುವಂತೆ ಪ್ರತಿಯೊಂದು ಅವರಲ್ಲಿ ಗುರುತಿನ ಮಾರ್ಕ್ ಮಾಡುವಂತೆ ಹೇಳಿ ಕಟ್ಟುನಿಟ್ಟಿನ ಕ್ರಮ. ಹಾಲಿ ಡೈರಿ ಇರಬಹುದು, ಪ್ರತಿಯೊಂದು PKPS ಈ ಸೊಸೈಟಿಗಳು ರೇಷನ್ ಕೊಡ್ತಕ್ಕಂಥ ಎಲ್ಲ ಸೊಸೈಟಿ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳು ಇರಬಹುದು ಅವರಿಗೆ ನಾವು ಸೂಚನೆಗಳು ಮಾಡಿದ್ವು. ಅದರ ಜೊತೆಗೇನೆ ನಮ್ಮ ಗಲತ ಗ್ರಾಮದಲ್ಲಿ NSS ಮಾಡಿದಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ಹಾಗೂ ಮಿಲಿಟ್ರಿಯಿಂದ ರಜೆಗೆ ಬಂದಂಥ ವೀರ ಸೈನಿಕರು, ಭಾರತ ಮಾತೆಯ ಒಂದು ಸೇವೆಯಲ್ಲಿ ಮಾಡ್ತಕ್ಕಂಥ ಸೈನಿಕರನ್ನು ನಾವು ಕೇಳಿಕೊಂಡಾಗ ಮುಕ್ತವಾಗಿ ನಾವು ಅಲ್ಲಿ ಭಾರತ ಮಾತೆಯ ಒಂದು ಸೇವೆಯನ್ನು ಮಾಡ್ತೀವಿ. ಇದು ಒಂದು ಸಂಕಟದ ಒಂದು ಈ ಕೊರೋನಾ ವೈರಸ್ ಯಾವ ರೀತಿ ಮನುಷ್ಯನಿಗೆ ಅಥವಾ ಒಂದು ಊರುಗಳಲ್ಲಿ ಬಹಳಷ್ಟು ತೊಂದರೆ ಮಾಡ್ತದೆ, ನಮ್ಮ ಗಲತ ಗ್ರಾಮದಲ್ಲಿ ನಾವು ಸಹಿತ ವಾಲಂಟಿಯರ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂತ ಒಂದು 3-4 ಜನ ವೀರ ಯೋಧರು ಸಹಿತ ಇವತ್ತಿನ ಈ ಒಂದು ನಮ್ಗೆ ಕಾರ್ಯದಲ್ಲಿ ಭಾಗಿಯಾಗಿ ಮತ್ತು ನಿಜವಾಗಲೂ ಒಂದು ಹೆಮ್ಮೆಯಿಂದ ಹೇಳ್ಕಂತ ಒಂದು ಏನಪ್ಪ ಅಂದರೆ ಈ NCC ವಿದ್ಯಾರ್ಥಿಗಳಲ್ಲಿ ಮೂರು ಜನ ಮಹಿಳೆಯರು ವಿದ್ಯಾರ್ಥಿನಿಯರು ತಮ್ಮ ಸ್ವಇಚ್ಛೆಯಿಂದ ಬಂದು ನಾವು ಸಹಿತ ನಮ್ಮ ಗಲತ ಗ್ರಾಮಕ್ಕೆ ನಾವು ಸೇವೆಯನ್ನು ಮಾಡ್ತೀವಿ, ನಾವು ಸಹಿತ NCCಯನ್ನು ಮಾಡ್ತಾ ಇದೀವಿ, ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಒಂದು ಏರಿಯಾ ಕೊಡ್ರಿ, ಆ ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರನ್ನ ಯುವಕರನ್ನ ನಾವು ಸಹಿತ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ನಾವು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮುಂಜಾನೆ ಸಾಯಂಕಾಲ ನಾವು ಕರ್ತವ್ಯವನ್ನು ಮಾಡ್ತೀವಿ. ಒಂದು ಪರಿಪೂರ್ಣವಾಗಿ ಅವ್ರು ಮಾಡ್ತಕ್ಕಂಥ ಒಂದು ಅಮೂಲ್ಯವಾದಂಥ ಸೇವೆ ಮತ್ತು ಅವರು ಮಾಡಿದ ಒಂದು ವೇಳೆಗೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಸದಸ್ಯರ ಎಲ್ಲಾ ಸ್ವಯಂ ಸೇವಕರ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಪಂಚಾಯಿತಿ ಮುಖಾಂತರ ರಸ್ತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮುಖ್ಯ ರಸ್ತೆಗಳಲ್ಲಿ ಈ ಫಾಗಿಂಗ್ ಅಂದ್ರೆ ಹೊಗೆಯ ಒಂದು ದೂರ ಪ್ರತಿಯೊಂದು ಇರ್ತಕ್ಕಂಥ ಯಾವುದೇ ರೀತಿಯ ಸೋಂಕು ರೋಗ ಬರದಂತೆ ಊರಿನ ಎಲ್ಲಾ ಸುತ್ತು ಕಡೆ ಎಲ್ಲಾ ಮಜಲಲ್ಲಿ ಫಾಗಿಂಗ್ ಮಾಡಿದ್ವು. ಅದರ ಜೊತೆಗೆ ರಸ್ತೆ ಬದಿ ಅಥವಾ ಊರಲ್ಲಿ ಇರ್ತಕ್ಕಂಥ ಚರಂಡಿಗಳಿಗೆ ನಾವು DDT ಪೌಡರ್ ಪ್ರತಿಯೊಂದು ಓಣಿಯಲ್ಲಿ, ಪ್ರತಿಯೊಂದು ಗಲ್ಲಿಯಲ್ಲಿ ಮತ್ತು ಪ್ರತಿಯೊಂದು ಮನೆಯ ಏರಿಯಾದಲ್ಲಿ ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಆ ಇರ್ತಕ್ಕಂಥ DDT ಪೌಡರ್ ಹಾಕೋದ್ರ ಮುಖಾಂತರ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ವು ಮತ್ತು ಅನೇಕ ಬಡ ಕುಟುಂಬದವರಿಗೆ ಅಥವಾ ಅನೇಕ ಜನಸಾಮಾನ್ಯರಿಗೆ ಆ ಮಾಸ್ಕ್ ತೆಗೆಯುವ ಅವಶ್ಯಕತೆ ಇಲ್ಲದಾಗೂ ಸಹಿತ ಅನೇಕ ಸದಸ್ಯರು ಒಂದು ದಾನದ ಮುಖಾಂತರ ವ್ಯವಸ್ಥಿತ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಈ ಮಾಸ್ಕ್ ವ್ಯವಸ್ಥೆ ಕೊಡ್ತಕ್ಕಂಥ ಕಾರ್ಯನೂ ಸಹಿತ ನಾವು ಮಾಡಿದೆವು. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಲಿ ಯಾವುದೇ ತಮ್ಮ ಕೆಲಸ ಕಾರ್ಯಗಳು ಬರ್ತಕ್ಕಂಥ ಅವರಿಗೂ ಸಹಿತ ನಾವು ಸೆನಿಟರ್ ಆ ಕೈ ತೊಳ್ಕೊಂಡೇ ಈ ಗ್ರಾಮ ಪಂಚಾಯತಿಯಲ್ಲಿ ಬರಬೇಕಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ವು. ಮತ್ತು ಮುಂಜಾನೆ ಸಾಯಂಕಾಲ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಕ್ಕಂಥವರ ಪ್ರತಿಯೊಂದು ಮಾಡ್ತಾ ಇದ್ರತೋ ಇಲ್ಲೋ ಅದನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿನೇ ಅವರು ಪ್ರತಿನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ತಮ್ಮ ಕರ್ತವ್ಯ ಮಾಡಿದಂಥ ಒಂದು ಹಾಜರಾತಿನ ಸಹಿತ ನಾವು ನಮ್ಮ ಪಂಚಾಯತಿಯಲ್ಲಿ ಮಾಡಿ
ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಈ ಹೊರಗಡೆ ಇರ್ತಕ್ಕಂತ ವೃತ್ತಿ ಬಾಂಧವರು ವಿದೇಶ ರಾಜ್ಯ ಮತ್ತು ಜಿಲ್ಲೆ ಮತ್ತು ಅನೇಕ ಊರುಗಳಿಂದ ಬರ್ತಕ್ಕಂಥ ಅನೇಕ ಜನರನ್ನ ಸರ್ವೇ ಸಾಮಾನ್ಯ ನಮ್ಮ ಗಳತ ಗ್ರಾಮ ಪಂಚಾಯತ್ ಆರೋಗ್ಯ ಕೇಂದ್ರದಲ್ಲಿ 380 ಜನರ ಒಂದು ನಾವು ಪ್ರತಿಯೊಂದು ಅವರನ್ನ ಕ್ವಾರಂಟೈನ್ ಅಂದ್ರೆ ಅವ್ರ ಮನೆಯಲ್ಲೇನ ಉಳಿದುಕೊಳ್ಳುವಂತೆ ಅವ್ರನ್ನ ವೈದ್ಯಕೀಯ ಡಾಕ್ಟರ್ನಿಂದ ಒಂದು ಉಪಚಾರ ಮಾಡಿ ಅವ್ರಿಗೆ ಕೊರೋನಾ ವೈರಸ್ ಇದೆಯೋ ಇಲ್ಲೋ ಅನ್ನೋ ಪರೀಕ್ಷೆ ಮಾಡಿ ಅವ್ರ 14 ದಿನದವರೆಗೆ ಬೆಂಗಳೂರದಿಂದ ಅಮೇರಿಕ ಮತ್ತು ಬೆಳಗಾವ್ ಈ ರೀತಿ ಇರ್ತಕ್ಕಂಥ ಆ ವೃತ್ತಿ ಬಾಂಧವರನ್ನ ಮನೆಯಲ್ಲಿ ಉಳಿದುಕೊಳ್ಳಲಿಕ್ಕೆ ಹೇಳಿ ಅವ್ರ ಮೇಲೆ ಆಶಾ ಕಾರ್ಯದ ಅಂಗನವಾಡಿ ಕರೆತಂದ ಅವ್ರ ಮೇಲೆ ಆ ಸರ್ಕಾರ ಆದೇಶ ಮನವಿ ಆ ಸೀಲ್ ಮಾಡಿ ಅವ್ರ 14 ದಿನದವರೆಗೆ ಅವ್ರ ಮನೆಯಲ್ಲಿ ಕುಳಿತಕ್ಕಂಥ ಕೆಲಸ ಮಾಡಿದೆವು. ಮತ್ತು ಸ್ವಯಂ ಸೇವಕರು ನಮ್ಮ ಗಳತ ಪ್ರತಿಯೊಂದು ಏರಿ ಮುಂಜಾನೆ ಸಾಯಂಕಾಲ ಯಾರೂ ಒಳಗಿನಿಂದ ಹೊರಗಡೆ ಹೋಗಬಾರ್ದು, ಹೊರಗಿನಿಂದ ಒಳಗಡೆ ಬರಬಾರ್ದು. ಟೋಟಲಿ ನಮ್ಮ ಗಳತ ಗ್ರಾಮವನ್ನು ಲಾಕ್ಡೌನ್ ಮಾಡಿದೆವು. ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರು ಹೋಮ್ ಸ್ಟೇ ಮನೆಯಲ್ಲಿನೇ ಉಳಿದುಕೊಳ್ಳಲಿಕ್ಕೆ ಬಹಳಷ್ಟು ಪರಿಪೂರ್ಣವಾದಂಥ ರೀತಿಯಲ್ಲಿ ನಾವು ಜಾಗೃತಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಇದನ್ನು ಈಗ ಏಪ್ರಿಲ್ 14 ಲಾಕ್ಡೌನ್ ಇದೆ, ಪರಿಪೂರ್ಣವಾಗಿ ನಾವು ಮುಂಜಾನೆ ಸಾಯಂಕಾಲ ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯವನ್ನು ಸಹಿತ ಮಾಡ್ತಾ ಇದೀವಿ. ಮತ್ತು ಸ್ವಯಂಸೇವಕರು ಮುಂಜಾನೆ ಮತ್ತು ಸಾಯಂಕಾಲ ಏನೊಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ಮುಖಾಂತರ ಅವರಿಗೆ ಅಲ್ಪೋಪಹಾರ ವ್ಯವಸ್ಥೆಯನ್ನು ಸಹಿತ ನಾವು ಮಾಡ್ತಾ ಇದೀವಿ. ಮತ್ತು ಯಾವುದೇ ಕುಟುಂಬಕ್ಕೆ ಏನಾದರೂ ಒಂದು ತೊಂದರೆ ಅಥವಾ ಒಂದು ಸಮಸ್ಯೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿಗೆ ಸಂಪರ್ಕಿಸ್ರಿ ಮತ್ತು ವೈದ್ಯಾಧಿಕಾರಿಗಳು ಸಂಪರ್ಕಿಸಿ ಅವರು ಕುಟುಂಬಕ್ಕೆ ಆಗ್ತಕ್ಕಂಥ ಈ ವೈದ್ಯಕೀಯ ಉಪಚಾರ ಸಹಿತ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತಿದ್ದೀವಿ. ಇವತ್ತಿನ ಈ ಒಂದು ಭಾರತ ದೇಶದಲ್ಲಿ ಹರಡ್ತಕ್ಕಂಥ ಈ ಕೊರೋನಾ ವೈರಸ್ ನಮ್ಮ ಗಳತ ಗ್ರಾಮದಲ್ಲಿ ಯಾರು ಪ್ರತಿಯೊಬ್ಬರಿಗೂ ಆ ಬರದಂತೆ ಮುನ್ನೆಚ್ಚರಿಕೆಗೆ ಹಲವಾರು ಕಾರ್ಯಯೋಜನೆಗಳನ್ನು ನಾವು ಮಾಡ್ತಿದ್ದೀವಿ. ಮತ್ತು ನಮ್ಮ ಗಳತ ಗ್ರಾಮಕ್ಕೆ ಒಂದು ಕೊರೋನಾ ಕಾರ್ಯಪಡೆ ಒಂದು ಗ್ರಾಮ ಮಟ್ಟದಲ್ಲಿ ನಾವು ರಚನೆ ಮಾಡಿ ಆ ಮೇಲಿಂದ ಮೇಲೆ ಆ ಕಮಿಟಿಗಳನ್ನು ಮೀಟಿಂಗ್ಗಳನ್ನು ಮಾಡಿ ನಮ್ಮ ಗ್ರಾಮದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಪ್ರತಿಯೊಂದನ್ನು ಜಾರಿಗೆ ಬರುವಂತೆ ಎಲ್ಲ ರೀತಿಯಲ್ಲಿ ಸಹಕಾರ ರೂಪದಲ್ಲಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅಂಗಡಿ ಮುಂಗ ದೇವಸ್ಥಾನಗಳನ್ನು ನಾವೆಲ್ಲ ಬಂದ್ ಮಾಡಿಸಿದ್ದೇವೆ, ಅನೇಕ ಜಾತ್ರೆಗಳನ್ನು ಬಂದ್ ಮಾಡಿಸಿದ್ದೇವೆ, ಅನೇಕ ಜಯಂತಿಗಳನ್ನು ಬಂದ್ ಮಾಡಿಸಿದ್ದೇವೆ. ಮತ್ತು ಸಾಮೂಹಿಕ ಇರ್ತಕ್ಕಂಥ ಕಾರ್ಯಗಳನ್ನ ಪೂರ್ತಿ ರದ್ದು ಮಾಡಿಸಿ ಯಾವುದೇ ಕಾರಣಕ್ಕೆ ಮಾಡಬಾರದ ರೀತಿಯಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ನಮಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಹಿತ ಕಣದಾಳ್ ಸರ್ ಇರ್ಬೋದು, ಅಸೋದೆ ಸರ್ ಇರ್ಬೋದು, ಮತ್ತು ನಮ್ಮ ಸಲಹೆ PSI ಅನಿಲ್ ಕುಂಬಾರ್ ಸರ್ ಇರ್ಬೋದು, ಅವರನ್ನು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಜನರಿಗೆ ಎಚ್ಚರಿಕೆಯನ್ನು ಮಾಡ್ತಾ ಇದ್ದಾರೆ. ಅಂತ ನಿಯಮ ಉಲ್ಲಂಘನೆ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮವನ್ನು ಸಹಿತ ಒಳ್ಳೆ ರೀತಿಯಲ್ಲಿ ತಗೋತಾ ಇದ್ದಾರೆ. ಈ ರೀತಿ ನಾವೆಲ್ಲ ನೋಡಿದಾಗ ನಮ್ಮ ಗಳತ ಗ್ರಾಮ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಹಕಾರ ರೂಪದಲ್ಲಿ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಇನ್ನೂ ನಮ್ಮ ಈ ವೈರಸ್ ಹೋಗುವವರೆಗೆ ನನ್ನೆಲ್ಲ ಗಳತ ಗ್ರಾಮಸ್ಥರು ಮತ್ತು ಎಲ್ಲ ಇರ್ತಕ್ಕಂಥ ವೃತ್ತಿ ಬಾಂಧವರು ಈ ಒಂದು ಕೊರೋನಾ ವೈರಸ್ ಹೋಗಲಿಕ್ಕೆ ಮತ್ತು ನಮ್ಮ ಗಳತಕ ಮುಕ್ತ ಆಗಲಿಕ್ಕೆ ಮತ್ತು ನಮ್ಮ ಭಾರತ ದೇಶ ತುಂಬೆಲ್ಲ ಇದು ಮುಕ್ತ ಆಗಿ ಹೋಗುವಂತೆ ಎಲ್ಲ ಈ ಒಂದು ಕೊರೋನಾ ಅಭಿಯಾನದಲ್ಲಿ ತಾವೆಲ್ಲರೂ ಸಹಕಾರ ಮಾಡಬೇಕು. ಮತ್ತು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕಳಕಳಿಯಿಂದ ಈ ಕೊರೋನಾ ವೈರಸ್ ಹೋಗುವವರೆಗೆ ಮನೆಯಿಂದ ಯಾರೂ ಹೊರಗಡೆ ಬರಬೇಡ್ರಿ. ತಮ್ಮ ಮಕ್ಕಳನ್ನು, ತಮ್ಮ ವಯೋವೃದ್ಧರನ್ನು, ತಮ್ಮ ಕುಟುಂಬಸ್ಥರನ್ನು, ಕುಟುಂಬ ಸದಸ್ಯರನ್ನು ಒಳ್ಳೆ ರೀತಿಯಲ್ಲಿ ಜೋಪಾನವಾಗಿ ನೋಡಿಕೊಳ್ಳ್ರಿ. ಪ್ರತಿಯೊಬ್ಬರಿಗೂ ಮತ್ತು ಯಾರೊಬ್ಬರಿಗೂ ಈ ವೈರಸ್ ತಗೊಳ್ಳದಂತೆ ತಾವೆಲ್ಲರೂ ಜಾಗರೂಕರಿರುವಂಥ ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಈ ICB ಮಾಧ್ಯಮ ಒಳ್ಳೆ ರೀತಿಯಲ್ಲಿ ಈ ಒಂದು ನಮ್ಮ ಈ ಮಾಡ್ತಕ್ಕಂಥ ಕಾರ್ಯವನ್ನು ಗಮನಿಸಿ ಸರಾಗ್ನೀಯವಾಗಿ ಒಂದು ಪ್ರಚಾರ ಮಾಡ್ತಕ್ಕಂಥ ಎಲ್ಲ ವರದಿಗಾರರಿಗೆ ಮತ್ತು ಅವರ ಒಂದು ಸಹಾಯಕರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ.